essential components of, or the components of computer system. ಯಾವ್ಯಾವ ಕಂಪೋನೆಂಟ್ಸ್ ಇದೆ ನೀವು ಕಂಪ್ಯೂಟರ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಯಾವ ಕಂಪ್ಯೂಟರ್ ಯಾವ ಕಂಪೋನೆಂಟ್ಸ್ ಇದೆ ಫಸ್ಟ್ ಹಾರ್ಡ್ವೇರ್ ಹಾರ್ಡ್ವೇರ್ ಎರಡನೇದು ಸಾಫ್ಟ್ವೇರ್ ಆಮೇಲೆ ಮೂರನೇದು ಯೂಸರ್ ಇವು ಮೂರನ್ನು ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಅಂತ ಕರಿಬೋದು ಅದರ ಹೊರತಾಗಿ ಡಾಟಾ ಆ್ಯಂಡ್ ಸಾರಿ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಸೊ ದೀಸ್ ಆರ್ ದ ಫೋರ್ ಎಸೆನ್ಷಿಯಲ್ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಅಂತ ನಾವು ಒಂದು ಫಾರ್ಮುಲಾ ಹೇಳ್ಬೋದು ಕಂಪ್ಯೂಟರ್ ಸಿಸ್ಟಮ್ ಈಸ್ ಈಕ್ವಲ್ ಟು ಹಾರ್ಡ್ವೇರ್ ಎಚ್ ಡಬ್ಲ್ಯೂ ಅಂತ ಬರೀತೆ ನಾನು ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಎಸ್ ಡಬ್ಲ್ಯೂ ಪ್ಲಸ್ ಯೂಸರ್ ಏನಾಗಿದ್ರೆ ವಾಟ್ ಈಸ್ ಹಾರ್ಡ್ವೇರ್ ವಾಟ್ ಈಸ್ ಸಾಫ್ಟ್ವೇರ್ ಕಂಪ್ಯೂಟರ್ ಈಸ್ ಮೇಡ್ ಅಪ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಕಂಪೋನೆಂಟ್ಸನ್ನು ಒಳಗೊಂಡಿದೆ ಸೊ ಒಂದಕ್ಕೊಂದು ಡಿಪೆಂಡೆಂಟ್ ಆಗಿದೆ ಒಂದು ಸಿಸ್ಟಮಲ್ಲಿ ಸಾಫ್ಟ್ವೇರ್ ಇಲ್ಲ ಅಂತಂದರೆ ಹಾರ್ಡ್ವೇರ್ ಕೆಲಸ ಮಾಡೋದಿಲ್ಲ ಅಥವಾ ಯಾವುದೇ ಒಂದು ಹಾರ್ಡ್ವೇರ್ ಇಲ್ಲ ಅಂತಂದರೆ ಸಾಫ್ಟ್ವೇರ್ ತನ್ನ ಕೆಲಸವನ್ನು ಮಾಡೋದಿಲ್ಲ ಸೊ ಹಾಗಾಗಿ ಈ ಸಾಫ್ಟ್ವೇರ್ಸ್ ಮತ್ತು ಹಾರ್ಡ್ವೇರ್ ಅಂದರೆ ಏನು ಸೊ ಹಾರ್ಡ್ವೇರ್ ಮೀನ್ಸ್ ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಅಂದರೆ ನಮಗೆ ಕಣ್ಣಿಗೆ ಏನು ಕಾಣುತ್ತದೆಯೋ ಕಂಪ್ಯೂಟ್ರಲ್ಲಿ ನಾವು ಯಾವುದನ್ನು ಮುಟ್ಟಬಹುದು ಅವೆಲ್ಲವನ್ನು ಹಾರ್ಡ್ವೇರ್ ಅಂತ ಕರಿಬೋದು ದ ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ವ್ಯಾರ್ ವಿ ಕ್ಯಾನ್ ಟಚ್ ಸೀ ಆ್ಯಂಡ್ ಫೀಲ್ ಸೊ ಇದನ್ನು ಹಾರ್ಡ್ವೇರ್ ಅಂತ ಕರಿತೇವೆ ನಮ್ಮ ಕಣ್ಣಿಗೆ ಏನು ಕಾಣುತ್ತದೆಯೋ ಅದನ್ನು ಹಾರ್ಡ್ವೇರ್ ಅಂತ ಕರಿಬೋದು ಯಾವ್ಯಾವುದು ಮೌಸ್ ಕೀಬೋರ್ಡ್ ಮಾನಿಟರ್ ಸಿ ಪಿ ಯು ಅದೇ ರೀತಿ ಮದರ್ ಬೋರ್ಡಲ್ಲಿ ಇರುವಂಥ ಸರ್ಕಿಟ್ ಚಿಪ್ಸ್ ಇರ್ಬೋದು ಐ ಸಿಸ್ ಇಂಟಿಗ್ರೇಟೆಡ್ ಸರ್ಕಿಟ್ಸ್ ಇರ್ಬೋದು ಹಾರ್ಡ್ ಡಿಸ್ಕ್ ಫ್ಲಾಫಿ ಡಿಸ್ಕ್ ಅಥವಾ ಯು ಎಸ್ ಬಿ ಡ್ರೈವ್ ಸೊ ಏನು ನಮ್ಮ ಕಣ್ಣಿಗೆ ಕಾಣುತ್ತದೆ ಅವೆಲ್ಲವನ್ನು ನಾವು ಹಾರ್ಡ್ವೇರ್ ಅಂತ ಕರಿತೇವೆ ಹಾರ್ಡ್ವೇರಿನ ಗುಣಲಕ್ಷಣಗಳು ಒಂದು ಇಸ್ ಎ ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ವಿ ಕ್ಯಾನ್ ಟಚ್ ಸೀ ಆ್ಯಂಡ್ ಫೀಲ್ ಇಟ್ ಡಸ್ ನಾಟ್ ನಾಟ್ ಅಫೆಕ್ಟೆಡ್ ಬೈ ವೈರಸ್ ವೈರಸ್ ತಾಗ್ತದೆಯೋ ಹಾರ್ಡ್ ವೈರಸ್ಸಿಗೆ ಈಗ ಕೀಬೋರ್ಡಿಗೆ ವೈರಸ್ ಬಂದಿದೆ ಅಥವಾ ಮೌಸಿಗೆ ವೈರಸ್ ಬಂದಿದೆ ಅಂತ ನಾವು ಹೇಳೋದು ಭಾಳ ರೇರ್ ಹೇಳೋದೇ ಇಲ್ಲ ಯಾಕೆಂದರೆ ಹಾರ್ಡ್ವೇರ್ ಫೇಲ್ಯೂರ್ ಆಗ್ಬೋದು ಅಂದರೆ ಅದರದ್ದು ಇಂಟರ್ನಲ್ ಸ್ಟ್ರಕ್ಚರ್ಸ್ ಇರ್ಬೋದು ಅಥವಾ ಬೇರೆ ಯಾವುದೋ ಅದರದ್ದು ಪಾರ್ಟ್ಸ್ ಹಾಳಾಗಿ ಟೋಟಲಾಗಿ ಹಾಳಾಗ್ಬೋದು ಹಾಗಾಗಿ ಇಟ್ಸ್ ನಾಟ್ ಅಫೆಕ್ಟೆಡ್ ಬೈ ವೈರಸ್ ವೈರಸ್ಸಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಹಾರ್ಡ್ವೇರ್ಸಿಗೆ ಆ್ಯಂಡ್ ಅನದರ್ ಈಸ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಫಿಸಿಕಲ್ ಕಂಪೋನೆಂಟ್ಸ್ ಫಿಸಿಕಲ್ ಕಂಪೋನೆಂಟ್ಸ್ ಅಂದರೆ ಇಲ್ಲಿರುವಂಥ ವಸ್ತುಗಳನ್ನು ಬಳಸಿ ಹಾರ್ಡ್ವೇರನ್ನು ರೆಡಿ ಮಾಡ್ತಾರೆ ಈಗ ಮ್ಯಾಗ್ನೆಟಿಕ್ ಮಟೀರಿಯಲ್ಸನ್ನು ಬಳಸಿಕೊಂಡು ಸ್ಟೋರೇಜ್ ಡಿವೈಸಸ್ಸನ್ನು ಮಾಡ್ತಾರೆ ಅದೇ ರೀತಿ ಪ್ಲಾಸ್ಟಿಕ್ ಮಟೀರಿಯಲ್ ಮತ್ತು ಗೇಟ್ಸ್ ಇಲೆಕ್ಟ್ರಾನಿಕ್ ಸರ್ಕಿಟ್ಸನ್ನು ಬಳಸಿ ಕೀಬೋರ್ಡ್ ಅಥವಾ ಮೌಸನ್ನು ರೆಡಿ ಮಾಡ್ತಾರೆ ಸೊ ಹಾಗಾಗಿ ಈ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಫಿಸಿಕಲ್ ಕಂಪೋನೆಂಟ್ಸ್ ಯಾವುದು ಹಾರ್ಡ್ವೇರ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಥರ್ಡ್ ಫೋರ್ತ್ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ ಕೆನಾಟ್ ಯೂಸರ್ ಕೆನಾಟ್ ರಿಮೆಂಬರ್ ಯೂಸರ್ ಕೆನಾಟ್ ಮೇಕ್ ಕಾಪೀಸ್ ಕಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ
ಅದೇ ತರದಂತ ವಸ್ತುಗಳನ್ನು ನೀವು ಪ್ರೊಡ್ಯೂಸ್ ಮಾಡಬಹುದು ಆದರೆ ಅದನ್ನೇ ಕಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒನ್ ಕ್ಯಾನಾಟ್ ಮೇಕ್ ದಿ ಕಾಪೀಸ್ ಇದಿಷ್ಟು ಹಾರ್ಡ್ವೇರ್ ಬಗ್ಗೆ ವಾಟ್ ಈಸ್ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂದ್ಕೊಳ್ಳೆ ನೀವು ಭಾಳಷ್ಟು ಸಾಫ್ಟ್ವೇರ್ಸನ್ನು ನೋಡಿರ್ತೀರಿ ನೀವು ನಿಮ್ಮ ಲೈಫಲ್ಲೇ ನೂರಾರು ಸಾಫ್ಟ್ವೇರ್ಸನ್ನು ಬಳಸಿರ್ತೀರಿ ಎಲ್ಲ ಮೊಬೈಲ್ಸ್ ಆಂಡ್ರಾಯ್ಡ್ ಮೊಬೈಲ್ಸಲ್ಲಿ ಭಾಳಷ್ಟು ಸಾಫ್ಟ್ವೇರ್ಗಳು ನಿಮಗೆ ಕಣ್ಣಿಗೆ ಕಾಣ್ತವೆ ಅದನ್ನು ನೀವು ಬಳಸ್ತೀರಿ ಡೈಲಿ ಯೂಸ್ ಮಾಡ್ತಾ ಇರ್ತೀರಿ ಹಾಗಿದ್ರೆ ಸಾಫ್ಟ್ವೇರ್ ಅಂದರೆ ಏನು ಸಾಫ್ಟ್ವೇರ್ಸನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ ಇಟ್ಸ್ ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ ಸಿಂಪಲ್ ನೋಡಿ ಒಂದೇ ಲೈನ್ ಡೆಫಿನೇಷನ್ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳ ಸಮೂಹವನ್ನು ನಾವು ಸಾಫ್ಟ್ವೇರ್ ಅಂತ ಕರೀತೀವಿ ಇನ್ನೊಂದು ರೀತಿಯಾಗಿ ಹೇಳೋದಿದ್ರೆ ಇಟ್ಸ್ ಅ ಕಲೆಕ್ಷನ್ ಆಫ್ ದ ಪ್ರೋಗ್ರಾಮ್ ದಟ್ ಆರ್ ಡಿಸೈನ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ನಮಗೆ ಬೇಕಾದಂಥ ಒಂದಿಷ್ಟು ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರೋಗ್ರಾಮ್ಸನ್ನು ಬಳಸಿ ರೆಡಿ ಮಾಡಿಡ್ತೇವೆ ಅದನ್ನೇ ನಾವು ಸಾಫ್ಟ್ವೇರ್ ಅಂತ ಕರಿ ಬಂಡಲ್ ಆಫ್ ಪ್ರೋಗ್ರಾಮ್ಸ್ ಕಾಲ್ಡ್ ಆಸ್ ಸಾಫ್ಟ್ವೇರ್ ಸಾಫ್ಟ್ವೇರ್ಸಲ್ಲಿ ಎರಡು ರೀತಿಯಾದಂಥ ಟೈಪ್ಸ್ ಇದೆ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ವಾಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಇಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ ಆರ್ ಇಸ್ ಎ ಸಾಫ್ಟ್ವೇರ್ ದಟ್ ಆರ್ ಡಿಸೈನ್ಡ್ ಟು ಕಂಟ್ರೋಲ್ ದ ಎಂಟೈರ್ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಎಂಟೈರ್ ಸಿಸ್ಟಮ್ ದಟ್ ಮಾನಿಟರ್ಸ್ ದಿ ಎಂಟೈರ್ ಸಿಸ್ಟಮ್ called as system software. So system software is what? It's a collection of program that are designed to control and it allow to work with the computer hardware and it helps to run the computer hardware and also the application program. Okay. ಈ ಸಿಸ್ಟಮ್ ಸಾಫ್ಟ್ವೇರ್ ಕೆಲಸ ಏನು ಫಸ್ಟ್ ಕಂಟ್ರೋಲ್ ಮಾಡ್ತದೆ ಟೋಟಲ್ ಸಿಸ್ಟಮ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಇಟ್ ಕಂಟ್ರೋಲ್ಸ್ ಆ್ಯಂಡ್ ಆಲ್ಸೋ ಅಲೋ ಯೂಸರ್ ಟು ವರ್ಕ್ ವಿತ್ ದಿ ಕಂಪ್ಯೂಟರ್ ಇನ್ ಎ ಸಿಸ್ಟಮೆಟಿಕ್ ವೇ ಕಂಪ್ಯೂಟರ್ ಜೊತೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಆ್ಯಂಡ್ ಇಟ್ ಕಂಟ್ರೋಲ್ಸ್ ದಿ ಹಾರ್ಡ್ವೇರ್ ಹಾರ್ಡ್ವೇರನ್ನು ಕಂಟ್ರೋಲ್ ಮಾಡ್ತದೆ ಅದೇ ರೀತಿ ಅಪ್ಲಿಕೇಶನ್ ಪ್ರೋಗ್ರಾಮ್ಸನ್ನು ರನ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ರನ್ ಆಗಲಿಕ್ಕೆ ನಮಗೆ ಸಿಸ್ಟಮ್ ಸಾಫ್ಟ್ವೇರ್ ಬೇಕು ಯಾವುದು ಹಾಗಿದ್ರೆ ಎಕ್ಸಾಂಪಲ್ ಸಿಸ್ಟಮ್ ಸಾಫ್ಟ್ವೇರ್ OS ಆಪರೇಟಿಂಗ್ ಸಿಸ್ಟಮ್ ಮೊಬೈಲನ್ನು ನೋಡಿರ್ತೀರಿ ಅಲ್ಲಿ ಆ್ಯಂಡ್ರಾಯ್ಡನ್ನು ನಾವು ಕಾಮನ್ ಆಗಿ ಬಳಸ್ತೇವೆ ಒಂದು ಆಪರೇಟಿಂಗ್ ಸಿಸ್ಟಮ್ ಸೊ ಆ್ಯಂಡ್ರಾಯ್ಡ್ ಇಲ್ಲ ಅಂತಂದರೆ ಆ ಮೊಬೈಲಿಗೆ ಜೀವನೇ ಇರೋದಿಲ್ಲ ಅಲ್ವಾ ಅಂದರೆ ಆ್ಯಂಡ್ರಾಯ್ಡ್ ಸೆಟ್ಟಿಗೆ ಮಾತ್ರ ಅಂದರೆ ಜೀವವನ್ನು ತುಂಬುತ್ತದೆ ಸಿಸ್ಟಮ್ಮಿಗೆ ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂತಂದರೆ ಮೊಬೈಲನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಬೇಸಿಕ್ ಸೆಟ್ಟಾಗಿ ಅದನ್ನು ಯೂಸ್ ಮಾಡ್ಬೋದು ನಮಗೆ ಬೇರೆ ಬೇರೆ ಫಂಕ್ಷನ್ಸ್ ಬೇಕು ಕಂಪ್ಯೂಟ್ರಲ್ಲಿ ಅಥವಾ ಮೊಬೈಲಲ್ಲಿ ಎಕ್ಸ್ಟ್ರಾ ನಮಗೆ ಫೀಚರ್ಸ್ ಬೇಕು ಅಂತಂದರೆ ಟೋಟಲ್ ಅದರ ಹಾರ್ಡ್ವೇರ್ ಆರ್ಕಿಟೆಕ್ಚರ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಮತ್ತೊಂದು ಪ್ರೋಗ್ರಾಮ್ ಬೇಕು ಅದನ್ನೇ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರೀತೇವೆ ಆಪರೇಟಿಂಗ್ ಸಿಸ್ಟಮ್ಸ್ ಇರ್ಬೋದು ಅಥವಾ ಎಡಿಟರ್ ಕೆಲವೊಂದಿಷ್ಟು ಎಡಿಟರ್ಸ್ ಬರ್ತದೆ ಅಥವಾ ಟ್ರಾನ್ಸ್ಲೇಟರ್ಸ್ ಆಪರೇಟಿಂಗ್ ಸಿಸ್ಟಮ್ ಎಡಿಟರ್ಸ್ ಟ್ರಾನ್ಸ್ಲೇಟರ್ಸ್ ಸೊ ಇವುಗಳನ್ನೆಲ್ಲ ನಾವು ಅಥವಾ ಕಂಪೈಲರ್ ಇರ್ಬೋದು ಇವುಗಳನ್ನು ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತೇವೆ ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಪ್ಸ್ ಅಂತ ಕರೀತೇವೆ ನೀವು ಈ ಶಬ್ದ ಕೇಳಿದ್ಕೊಳ್ಳಿ ನಿಮಗೆ ಐಡಿಯಾ ಬರ್ತದೆ ಅಲ್ವಾ ಯಾಕೆಂದರೆ ನೀವು ಮೊಬೈಲಲ್ಲಿ ಆ್ಯಪ್ ಆ್ಯಪ್ ಅಂತ ಹೇಳ್ತಾ ಇರ್ತೀರಿ ಸೊ ಇಲ್ಲಿ
ಮೊಬೈಲಲ್ಲಿ ನಾವು ಅದನ್ನು ಆ್ಯಪ್ಸ್ ಅಂತ ಕರೆಯಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ದ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಎ ಸಾಫ್ಟ್ವೇರ್ ಆಫ್ ದ ಸೆಟ್ ಆಫ್ ಪ್ರೋಗ್ರಾಮ್ ದಟ್ ಆರ್ ಡಿಸೈನ್ ಟು ಪರ್ಫಾರ್ಮ್ ದಿ ಯೂಸರ್ ಟಾಸ್ಕ್. ನಮಗೆ ಬೇಕಾದಂಥ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ನಾವೇ ಡಿಸೈನ್ ಮಾಡಿರುವಂಥ ಸಾಫ್ಟ್ವೇರ್ಸನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿಬೋದು. ಯಾವ್ಯಾವುದು ಆಗಿದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ನಿಮಗಿದರಲ್ಲಿ ಫ್ರೀ ಸಾಫ್ಟ್ವೇರ್ಸ್ ಅಂತ ಬರ್ತದೆ, ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಅಂತಲೂ ಇದೆ. ಓಕೆ, ಅವೆಲ್ಲ ಬೇಡ. ಇಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಇದೆ, ನಾವು ನುಡಿ ಬಳಸ್ತೇವೆ, ಕಾಮನ್ ಆಗಿ ಬಳಸ್ತೇವೆ, ಎಮ್ ಎಸ್ ಆಫೀಸ್ ಪ್ಯಾಕೇಜ್ ಎಲ್ಲವೂ ಬಂತು ಇದರಲ್ಲಿ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಔಟ್ಲುಕ್, ಆಕ್ಸೆಸ್ ಎಲ್ಲವೂ ಸಹಿತ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಥವಾ ಗೇಮಿಗೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಸನ್ನು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಹೇಳ್ಬೋದು, ಅಥವಾ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಸನ್ನು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಹೇಳ್ಬೋದು. ಅಂದರೆ ಎಂಡ್ ಯೂಸರ್ ಅಂದರೆ ನಮಗೆ ಒಂದಿಷ್ಟು ಟಾಸ್ಕ್ಗಳನ್ನು ಮಾಡಲಿಕ್ಕೆ ನಾವೇ ಡಿಸೈನ್ ಮಾಡಿರುವಂಥ ಸಾಫ್ಟ್ವೇರನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿಬೋದು. ಈ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ದಿ ಎಂಟೈರ್ ಸಿಸ್ಟಮ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ನಮಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ನಾವೇ ಡಿಸೈನ್ ಮಾಡಿರುವಂಥ ಸಾಫ್ಟ್ವೇರ್. ನಾವಂದರೆ ಇಂಜಿನಿಯರ್ಸ್ ಇರ್ಬೋದು ಅಥವಾ ಪ್ರೋಗ್ರಾಮ್ ಡೆವಲಪ್ಪರ್ ಇರ್ಬೋದು, ಅವು ನಮಗಾಗಿ ಡಿಸೈನ್ ಮಾಡಿರ್ತಾರೆ, ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರೀತೇವೆ. ಹಾಗಿದ್ರೆ ಸಾಫ್ಟ್ವೇರಿಗೂ ಹಾರ್ಡ್ವೇರಿಗೂ ಇರುವಂಥ ವ್ಯತ್ಯಾಸ ಏನು? ಈಗ ನೀವು ಇಲ್ಲಿ ಹಾರ್ಡ್ವೇರಿನ ಒಂದಿಷ್ಟು ಲಕ್ಷಣಗಳನ್ನು ನೋಡ್ತಾ ಹೋದ್ರಿ ಅಲ್ವಾ. ಇಟ್ಸ್ ಎ ಫಿಸಿಕಲ್ ಕಂಪೋನೆಂಟ್ ಆಫ್ ದಿ ಕಂಪ್ಯೂಟರ್. ಐ ರೈಟ್ ಹಿಯರ್, ಐ ಥಿಂಕ್ ಇಟ್ ಈಸ್ ವಿಸಿಬಲ್. ಸಾಫ್ಟ್ವೇರ್ಸ್ ಏನು ಆಗಿದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ ಫಿಸಿಕಲ್ ಕಂಪೋನೆಂಟ್ ಆಫ್ ದಿ ಕಂಪ್ಯೂಟರ್. ಇಲ್ಲಿ ಏನು ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ನೋಡಿ, ಇದು ಡಿಫ್ರೆನ್ಸು ಆಗ್ತದೆ ಮತ್ತು ಅದ್ರ ಬಗ್ಗೆ ನೋಟ್ಸು ಆಗ್ತದೆ, ಎರಡು ಟು ಇನ್ ಒನ್. ನೆಕ್ಸ್ಟ್ ಅಲ್ಲಿ ಎರಡನೇ ಪಾಯಿಂಟ್ ಏನಿದೆ, ವಿ ಕ್ಯಾನ್ ಟಚ್, ಸಿ ಆ್ಯಂಡ್ ಫೀಲ್. ನಾವು ಸಾಫ್ಟ್ವೇರ್ಸನ್ನು ನೋಡ್ಬೋದು ಅಲ್ವಾ, ಆದರೆ ವಿ ಕೆನಾಟ್ ಟಚ್ ಆ್ಯಂಡ್ ಫೀಲ್. ನಾವು ಅದನ್ನು ಮುಟ್ಲಿಕ್ಕಾಗಲಿ ಅಥವಾ ನಾವು ಅದರಿಂದ ಫೀಲನ್ನು ಅನುಭವವನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ಕೆನಾಟ್ ಟಚ್ ಆ್ಯಂಡ್ ಫೀಲ್ ಅಂದರೆ ಫಿಸಿಕಲಿ ವಿ ಕೆನಾಟ್ ಟಚ್. ಓಕೆ, ನಾವು ಟಚ್ ಸ್ಕ್ರೀನನ್ನು ಬಳಸಿ ನಾವು ಸಾಫ್ಟ್ವೇರನ್ನು ಮುಟ್ಬೋದು, ಟಚ್ ಆ ಥರ ಅಲ್ಲ. ಏನಿದು ಫಿಸಿಕಲಿ ಒನ್ ಕೆನಾಟ್ ಟಚ್, ನೀವು ಅದನ್ನು ಹಿಂಗೆ ಮುಟ್ಟಿ ಅದನ್ನು ಅನುಭವ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲಿ ಹಾರ್ಡ್ವೇರ್ ನೆಕ್ಸ್ಟ್ ಪಾಯಿಂಟ್ ಏನಿತ್ತು, ನಾಟ್ ಅಫೆಕ್ಟೆಡ್ ಬೈ ವೈರಸ್. ಸಾಫ್ಟ್ವೇರಿಗೆ ವೈರಸ್ ಅಟ್ಯಾಕ್ ಆಗ್ತದೆ ಅಲ್ವಾ, ನಾವು ಆ್ಯಂಟಿ ವೈರಸ್ಸನ್ನು ಬಳಸ್ತೇವೆ ಆ ವೈರಸ್ಸನ್ನು ತೆಗೀಲಿಕ್ಕೆ. ಸೊ ಹಾಗಾಗಿ ಅಫೆಕ್ಟೆಡ್ ಬೈ, ಮೇ ಬಿ ಅಫೆಕ್ಟೆಡ್ ಬೈ, ಅಫೆಕ್ಟ್ ಆಗಲೇಬೇಕು ಅಂತಿಲ್ಲ, ಮೇ ಬಿ ಅಫೆಕ್ಟೆಡ್ ಬೈ ವೈರಸ್, ಮೇ ಬಿ ಅಫೆಕ್ಟೆಡ್ ಬೈ ವೈರಸ್. ನೆಕ್ಸ್ಟ್ ಪಾಯಿಂಟ್, ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಫಿಸಿಕಲ್ ಕಂಪೋನೆಂಟ್. ಫಿಸಿಕಲ್ ಕಂಪೋನೆಂಟ್ಸನ್ನು ಬಳಸ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಇಲ್ಲಿ ಇಲ್ಲಿ ಯಾವುದೇ ಫಿಸಿಕಲ್ ಕಂಪೋನೆಂಟ್ಸ್ ಬರೋದಿಲ್ಲ ಸಾಫ್ಟ್ವೇರ್ಸಲ್ಲಿ. ಏನು, ಇಟ್ ಈಸ್ ಡೆವಲಪ್ಡ್ ಯೂಸಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಬಳಸಿಕೊಂಡು ಪ್ರಾಬ್ಲಮ್ಸ್ ಅಥವಾ ಇಲ್ಲಿ ಸಾಫ್ಟ್ವೇರ್ಸನ್ನು ಡಿಸೈನ್ ಮಾಡಿರ್ತಾರೆ, ಡೆವಲಪ್ ಮಾಡಿರ್ತಾರೆ. ಆಮೇಲೆ ಲಾಸ್ಟ್ ಪಾಯಿಂಟ್, ಕೆನಾಟ್ ಮೇಕ್ ಕಾಪಿ ಅಂತ ಇದೆ ಹಾರ್ಡ್ವೇರಿಗೆ. ಸಾಫ್ಟ್ವೇರಿಗೆ ಒನ್ ಕ್ಯಾನ್ ಯೂಸರ್ ಕ್ಯಾನ್ ಮೇಕ್ ಕಾಪೀಸ್, ಎಷ್ಟು ಬೇಕಾದರೂ ಸಾಫ್ಟ್ವೇರ್ ಕಾಪಿಯನ್ನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಕಾಪಿರೈಟ್ ಮತ್ತು ಆಥರೈಸೇಷನ್ ಇದ್ದರೆ ನೀವು ಎಷ್ಟು ಕಾಪಿಯನ್ನು ಮಾಡ್ತಾ ಹೋಗ್ಬೋದು, ಅಥವಾ ನಾವೇ ಒಂದು ಸಾಫ್ಟ್ವೇರ್ ಯಾವುದೋ ಒಂದು ಸಿಕ್ಕಿದೆ ನಮಗೆ ಅದನ್ನು ನಾವು ಕಾಪಿ ಮಾಡಿ ಇಡ್ಬೋದು, ಎಷ್ಟು ಎಲ್ಲೋ ಎಷ್ಟೋ ಕಡೆ ಅದನ್ನು ಕಾಪಿ ಮಾಡಿ ಇಡ್ಬೋದು. ಆದರೆ ಹಾರ್ಡ್ವೇರಲ್ಲಿ ಒಂದು ಕೀಬೋರ್ಡ್ ಇದೆ ಅಂದರೆ ಮತ್ತೊಂದು ಕೀಬೋರ್ಡ್ ನಮ್ಮ ಹತ್ರ ಮಾಡಿ ಇಡ್ಲಿಕ್ಕೆ ಆಗ್ತದೆಯಾ? ಇಲ್ಲ, ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೆನಾಟ್ ಮೇಕ್ ಕಾಪೀಸ್ ಇನ್ ಹಾರ್ಡ್ವೇರ್ ಆ್ಯಂಡ್ ಕ್ಯಾನ್ ಮೇಕ್ ಯೂಸರ್ ಕ್ಯಾನ್ ಮೇಕ್ ದಿ ಕಾಪಿ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಓಕೆ, ಅರ್ಥ ಆಯ್ತಾ? ಕರೆಕ್ಟಾಗಿ ನೋಡ್ಕೊಳ್ಳಿ, ದ ಡಿಫ್ರೆನ್ಸ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್.
and we move to the next components of computer. Yavudu ide next user. User andre yaru yaru computer na balastaro or the person those who operates the computer or those who uses the computer called as user. Hardware matte software eradu ide adre user e illa andre adana use operate madodu hege athwa adana navu access madodu hege sadhyalla hagagi user andre navu yaru computer na balastaro avarana users anta karitare adrallo navu special aagi end users anta karitave andre last ge iruvaru now we are the common user. Next fourth one data and information that we have already discussed. Data is collection of figures, facts that can be processed. Information means the processed data or the meaningful data is called as information. And one more thing, software makes hardware to do work. Hardware ಗೆ software ಇರುವಂತ relations ಏನು software ಏನು ಮಾಡುತ್ತದೆ hardware ತನ್ನ ಕೆಲಸವನ್ನ ಮಾಡುವಾಗ ಮಾಡುತ್ತದೆ ಅದೇ ರೀತಿ hardware support ಮಾಡಬೇಕು software ಗೆ hardware support ಇಲ್ಲ ಅಂತಂದ್ರೆ ಯಾವುದೇ software computer ಅಲ್ಲಿ run ಆಗೋದಿಲ್ಲ ಹಾಗಾಗಿ hardware support ಮಾಡಬೇಕು if hardware supports then automatically the software works ಅದೇ ರೀತಿ software ಏನು ಮಾಡುತ್ತದೆ hardware ಕೆಲಸ ಆಗುವಾಗ ಮಾಡುತ್ತದೆ so this is the relationship between hardware and software so one cannot imagine the computer without the hardware and software and user so these are the components of computers next we move to functional units or the components of computer. Functional units or components of a computer. अथवा ना हेबू ब्लॉक डायग्राम ऑफ कंप्यूटर वेरी 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 इंपॉर्टेंट एग्जाम के संबंध पट्टे भाला इंपॉर्टेंट टॉपिक मार्क्स केळ्तर ब्लॉक डायग्राम अथवा अदन्न नावु हिगोळबहुदु स्ट्रक्चर ऑफ कंप्यूटर बेसिक स्ट्रक्चर ऑफ कंप्यूटर सो फर्स्ट आई ड्रा द डायग्राम वी हैव ऑलरेडी डिस्कस्ड द बेसिक कंपोनेंट्स ऑफ data processing or the components of any system yav yav ide first component yavdu input amele process ide iga navu illi computer structure bage maatadta ideve so illi structure प्रोसेसिंग यूनिट इले प्रोसेसिंग यूनिट अदन्न सीपीयू अंत करीते सेंट्रल प्रोसेसिंग यूनिट सेंट्रल प्रोसेसिंग यूनिट केंद्रीय संस्करणा घटक CPU ಒಳಗಡೆ
ಕಂಟ್ರೋಲ್ ಯೂನಿಟ್ ಅಂತ ಇದೆ ಆಮೇಲೆ ಇನ್ನೊಂದು ALU ಅಂತ ಬರ್ತದೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಇವುಗಳ ನಡುವೆ ಬೈ ಡೈರೆಕ್ಷನಲ್ ಲಿಂಕ್ ಆಮೇಲೆ ಇನ್ನೊಂದು ಸಪರೇಟ್ ಸೆಕ್ಷನ್ ಇದೆ ಮೆಮೊರಿ ಯೂನಿಟ್ ಇಲ್ಲಿ ಎರಡು ತರಹದಂತ ಮೆಮೊರಿ ಬರುತ್ತದೆ ಒಂದು ಪ್ರೈಮರಿ ಮೆಮೊರಿ ಆಮೇಲೆ ಇನ್ನೊಂದು ಆಕ್ಸಿಲರಿ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಅಂತ ಕರಿತೇವೆ ಆಮೇಲೆ ಫೈನಲ್ ಆಗಿ ಔಟ್ಪುಟ್ ಯೂನಿಟ್ ಔಟ್ಪುಟ್ ಯೂನಿಟ್ ಸೊ ಇಲ್ಲಿ ಡೈರೆಕ್ಷನ್ಸ್ ಆಗಿದೆ ನೋಡಿ ಇನ್ಪುಟ್ಟು ಪ್ರಾಸೆಸಿಂಗ್ ಯೂನಿಟ್ ಆ್ಯಂಡ್ ಇನ್ಪುಟ್ ಯೂನಿಟ್ ಔಟ್ಪುಟ್ ಯೂನಿಟ್ ಆ್ಯಂಡ್ ದ ಪ್ರಾಸೆಸಿಂಗ್ ಯೂನಿಟ್ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಸೊ ವಿ ಡಿಸ್ಕಸ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಇನ್ ಬ್ರೀಫ್ ಸೊ ದಿಸ್ ಡಯಾಗ್ರಾಮ್ ಕ್ಯಾರೀಸ್ 2 marks ಆ್ಯಂಡ್ ಎಕ್ಸ್ಪ್ಲನೇಷನ್ ಕ್ಯಾರೀಸ್ 3 marks ಸೊ ಟೋಟಲಿ 5 marks ಕ್ವಶನ್ ಸೊ ಲೆಟ್ಸ್ ಡಿಸ್ಕಸ್ ಓಕೆ ಡೋಂಟ್ ಬಾದರ್ ಅಬೌಟ್ ಮಾರ್ಕ್ಸ್ ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಇನ್ಪುಟ್ ಯೂನಿಟ್ ಸೊ ಇನ್ಪುಟ್ ಯೂನಿಟ್ ಅಂದರೆ ಏನು ಇನ್ಪುಟ್ ಅಂದರೆ ನಾವು ಏನನ್ನು ಕಂಪ್ಯೂಟರ್ಗೆ ಕೊಡುವಂಥದ್ದನ್ನು ಇನ್ಪುಟ್ ಅಂತ ಕರಿತೇವೆ ಸೊ ಈ ಇನ್ಪುಟ್ ಯೂನಿಟಿನ ಕೆಲಸ ಏನು ಆಗಿದ್ರೆ ಫಂಕ್ಷನ್ಸ್ ಆಫ್ ಇನ್ಪುಟ್ ಯೂನಿಟ್ ಫಸ್ಟ್ ಇಟ್ ರಿಸೀವ್ಸ್ ದಿ receives data or program from user ನಮ್ಮಿಂದ ಅಥವಾ ಯೂಸರಿಂದ ಡೇಟಾವನ್ನು ರಿಸೀವ್ ಮಾಡುತ್ತದೆ ಆಮೇಲೆ ಎರಡನೇದು ಇಟ್ ಕನ್ವರ್ಟ್ಸ್ ದ ಡೇಟಾ ಇಂಟು ಕಂಪ್ಯೂಟರ್ ಅಂಡರ್ಸ್ಟೇಬಲ್ ಫಾರ್ಮ್ computer understandable form that means it converts your data into electrical pulses next supplies data or program to the processing unit so this is the major functions of input unit what are the functions it receives data from the user that means from the outside the world so it establishes the link between the outside and the system it converts data into computer understandable form because computer will not understand our language namma bhashe computer ge artha agudilla adakke adaradadanta bhasheyalli convert maadi helbeku aa kelasavanna input unit maadutade adralli iruvanta ಡಿಜಿಟಲ್ ಸರ್ಕಿಟ್ಸ್ ಏನಿದೆ ಅದು ಬೈನರಿ ನಂಬರ್ಸಿಗೆ ಅಂದರೆ 0 ಮತ್ತು 1 ಬೈನರಿ ಡಾಟಾ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೇವೆ ಇಟ್ ಕನ್ವರ್ಟ್ಸ್ ಯುವರ್ ಯೂಸರ್ ಡಾಟಾ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಷಿನ್ ಅಂಡರ್ಸ್ಟೇಬಲ್ ಫಾರ್ಮ್ 0s ಮತ್ತು 1ಗೆ ಕನ್ವರ್ಟ್ ಮಾಡಿ ಕಳಿಸ್ತದೆ ಇಟ್ ಸಪ್ಲೈಸ್ ಡೇಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಫಾರ್ ದಿ ಪ್ರಾಸೆಸಿಂಗ್ ಯೂನಿಟ್ ಇದು ಇನ್ಪುಟ್ ಯೂನಿಟ್ಟಿನ ಕೆಲಸ ಯಾವ್ಯಾವ ಇನ್ಪುಟ್ ಯೂನಿಟನ್ನು ಬಳಸ್ತೇವೆ ಇಲ್ಲಿ ಇನ್ಪುಟ್ ಡಿವೈಸಸ್ ಅಂತ ಬರ್ತದೆ IP ಅಂತಲೂ ಬರೀತೇವೆ ಇನ್ಪುಟ್ ಡಿವೈಸಸ್ ಯಾವ್ಯಾವ ಇನ್ಪುಟ್ ಡಿವೈಸಸ್ಗಳಿದ್ದಾವೆ ನಾವು ಕಾಮನ್ ಆಗಿ
ಮೌಸ್ ಮತ್ತು ಕೀಬೋರ್ಡನ್ನು ನಾವು ಇನ್ಪುಟ್ ಡಿವೈಸಸ್ ಆಗಿ ಬಳಸ್ತೇವೆ. ಅದರ ಇದರ ಹೊರತಾಗಿ ಎಷ್ಟೋ ಇನ್ಪುಟ್ ಡಿವೈಸಸ್ಗಳಿದ್ದಾವೆ. ಈ ಇನ್ಪುಟ್ ಡಿವೈಸಸ್ ಮುಖಾಂತರ ನಾವು ಡೇಟಾ ಅಥವಾ ಪ್ರೋಗ್ರಾಮ್ಸನ್ನು ಸಪ್ಲೈ ಮಾಡ್ತೇವೆ. ಇಲ್ಲಿ ಕೀಬೋರ್ಡ್ ಆಯಿತು, ಮೌಸ್ ಆಯಿತು, ಆಮೇಲೆ ಸ್ಕ್ಯಾನರ್ ಅಂತ ಇದೆ, ಮೈಕ್ರೋಫೋನ್ ಆ್ಯಕ್ಟ್ ಆಸ್ ಎನ್ ಇನ್ಪುಟ್ ಡಿವೈಸ್, ಅದೇ ರೀತಿ OMR ಮಷಿನ್ ಇನ್ಪುಟ್ ಡಿವೈಸ್ ಯೂನಿಟ್, ಆಮೇಲೆ OCR ಮಷಿನ್, MICR ಮಷಿನ್, ದೆನ್ ದ ಟಚ್ ಸ್ಕ್ರೀನ್ ಈಸ್ ಆಲ್ಸೋ ಇನ್ಪುಟ್ ಡಿವೈಸ್, ಅದೇ ರೀತಿ ಲೈಟ್ ಪೆನ್, ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, ಟಚ್ ಪ್ಯಾಡ್, ಲ್ಯಾಪ್ಟಾಪಲ್ಲಿ ಇರುವಂಥ ಟಚ್ ಪ್ಯಾಡ್ ಇರ್ಬೋದು, ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, ಮೈಕ್ರೋಫೋನ್, ಸೊ ಇವೆಲ್ಲ ಇನ್ಪುಟ್ ಡಿವೈಸಸ್. ಅಥವಾ ನಿಮ್ಮ ಬಾರ್ಕೋಡ್ ರೀಡರ್ ನಾವು ಕಾಮನ್ ಆಗಿ ಬಳಸ್ತೇವೆ, ಬಾರ್ಕೋಡ್ ರೀಡರ್ ಈಸ್ ಆಕ್ಟ್ ಆಸ್ ಎನ್ ಇನ್ಪುಟ್ ಡಿವೈಸ್. ಕ್ಯಾಮರಾ, ವೆಬ್ ಕ್ಯಾಮ್ ಇರ್ಬೋದು ಅಥವಾ ವಿಡಿಯೋ ಕ್ಯಾಮರಾ, ಸೊ ಬೋತ್ ಆರ್ ಬೋತ್ ಆಕ್ಟ್ ಆಸ್ ಇನ್ಪುಟ್ ಡಿವೈಸಸ್. ನೆಕ್ಸ್ಟ್, ಸೊ ಡಾಟಾ ಇಲ್ಲಿಂದ ಹೋಗಿದ್ದು ನೇರವಾಗಿ CPU ಪ್ರೊಸೆಸಿಂಗ್ ಯೂನಿಟ್ಗೆ ಹೋಗುದು. ನೇರವಾಗಿ ಅಂತಂದರೆ ಇಲ್ಲಿ ಒಂದು ಡಾಟೆಡ್ ಲೈನ್ಸ್ ಇದೆ ನೋಡಿ, ಇದರ ಅರ್ಥ ಫಸ್ಟ್ ಎಲ್ಲ ಹೋಗ್ತದೆ ಅದು ಮೆಮೊರಿ ಯೂನಿಟ್. ಯಾಕೆ ಅಂತಂದರೆ ಡೇಟಾ ಅಥವಾ ಇನ್ಫಾರ್ಮೇಷನ್ ಒಂದು ಕಡೆ ಸ್ಟೋರ್ ಆಗಿ ಇರಬೇಕು. ನಾವು ನೇರವಾಗಿ ಪ್ರೊಸೆಸ್ ಮಾಡೋಕ್ಕಿಂತ ಅದನ್ನು ಒಂದು ಕಡೆ ಇಟ್ಟುಕೊಂಡು ಪ್ರೊಸೆಸ್ ಮಾಡುವಂಥದ್ದು ಉತ್ತಮವಾದಂಥ ರೀತಿ. ಸೊ ಇಲ್ಲೂ ಹಾಗೆ ಕಂಪ್ಯೂಟ್ರಲ್ಲಿ ನೀವು ಕೊಟ್ಟಿರುವಂಥ ಡೇಟಾ ಇನ್ಫಾರ್ಮೇಷನ್ ಏನಿದೆ ಅದು ಫಸ್ಟು ಮೆಮೊರಿ ಯೂನಿಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ಇಲ್ಲಿಂದ ಮೆಮೊರಿ ಯೂನಿಟಿ ಬರ್ತದೆ, ಮೆಮೊರಿ ಯೂನಿಟಿಂದ CPU ಮೇನ್ ಪಾರ್ಟ್ ಏನಿದೆ ಇಲ್ಲಿ ಹೋಗ್ತದೆ. ಸೊ ಇಲ್ಲಿ ಡಾಟಾ ಪ್ರೊಸೆಸ್ ಆಗಿ ಮತ್ತೆ ರಿಸಲ್ಟ್ ಮತ್ತೆ ಮೆಮೊರಿ ಯೂನಿಟಿಗೆ ಬರ್ತದೆ, ಆಮೇಲೆ ಮೆಮೊರಿ ಯೂನಿಟಿಂದ ಔಟ್ಪುಟ್ ಡಿವೈಸಸ್ಗೆ ಹೋಗ್ತದೆ. ಸೊ ಹಾಗಿದ್ರೆ ಏನಾಗ್ತದೆ ಇಲ್ಲಿ ಆ್ಯಕ್ಚುಲಿ ಡಿಸ್ಕಸ್. ದ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPUನ ಕೆಲವರು ನೋಡಿರ್ಬೋದು, ಕೆಲವರು ನೋಡದೇ ಇರ್ಬೋದು. CPU ಈಸ್ ಆ್ಯನ್ ಇಂಟಿಗ್ರೇಟೆಡ್ ಚಿಪ್, ಇಟ್ ಈಸ್ ಇಂಟಿಗ್ರೇಟೆಡ್ ವಿತ್ ಸೆವರಲ್ ಕಂಪೋನೆಂಟ್ಸ್. ಇಲ್ಲಿರುವಂಥ ಎರಡೇ ಕಂಪೋನೆಂಟ್ ಇರೋದಿಲ್ಲ, ಭಾಳಷ್ಟು ಕಂಪೋನೆಂಟ್ಸ್ಗಳು ಸರ್ಕಿಟ್ಸ್ಗಳು CPUದಲ್ಲಿ ಇರ್ತದೆ. CPU ಹೇಳುವಂಥದ್ದು ನಾವು ಹೊರಗಡೆ ಕಾಣುವಂಥ ಏನು ಕ್ಯಾಬಿನೆಟ್ ಇದೆ ದೊಡ್ಡ ಬಾಕ್ಸ್ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ಸಲ್ಲಿ ನಾವು ಅದನ್ನು CPU ಕ್ಯಾಬಿನೆಟ್ ಅಂತ ಕರಿತೇವೆ. ಯಾಕೆಂದರೆ ಅದರ ಒಳಗಡೆ ಏನಿದೆ ಮದರ್ ಬೋರ್ಡ್ ಇದೆ, ಮದರ್ ಬೋರ್ಡಲ್ಲಿ CPU ಹೇಳುವಂಥ ಒಂದು ಚಿಪ್, ಎ ಸ್ಮಾಲ್ ಚಿಪ್, ಇಂಟಿಗ್ರೇಟೆಡ್ ಚಿಪ್, ಅದನ್ನು ನಾವು CPU ಅಂತ ಕರಿತೇವೆ. ಹೊರಗಡೆ ಇರುವಂಥ ಬಾಕ್ಸನ್ನು CPU ಅಂತ ಕರೆಯೋದಿಲ್ಲ. ಅದರ ಒಳಗಡೆ CPU ಇರೋದ್ರಿಂದ ನಾವು ಕಾಮನ್ ಆಗಿ ಏನು ಮಾಡ್ತೇವೆ ಅದನ್ನು CPU ಅಂತ ಕರಿತೇವೆ. ದಟ್ ಈಸ್ CPU ಕ್ಯಾಬಿನೆಟ್. ಅದೊಂದು ಕ್ಯಾಬಿನೆಟ್, ಅದರ ಒಳಗಡೆ ಮದರ್ ಬೋರ್ಡ್ ಇದೆ, ಮದರ್ ಬೋರ್ಡಲ್ಲಿ ಒಂದು ಸಣ್ಣ ಜಾಗದಲ್ಲಿ ಒಂದು ಸಣ್ಣ ಚಿಪ್ ಇದೆ, ಅದನ್ನೇ CPU ಅಂತ ಕರಿತೇವೆ. ಅಥವಾ ಮೈಕ್ರೋ ಪ್ರೊಸೆಸರ್ ಬೋತಾರ್ ವ್ಯಾಲಿಡ್, CPU ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೇವೆ. ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಕೇಂದ್ರೀಯ ಸಂಸ್ಕರಣಾ ಘಟಕ, ಸಂಸ್ಕರಣೆ ಮಾಡುತ್ತದೆ, ಹೆಸರು ಹೇಳ್ತದೆ ಅಲ್ವಾ. ಸೊ ಇದರಲ್ಲೀಗ ಕಂಟ್ರೋಲ್ ಯೂನಿಟ್ ಮತ್ತು ALU ಹೇಳುವಂಥದ್ದು ಎರಡಿದೆ. ಆ ಮತ್ತೊಂದು ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಆ್ಯಕ್ಚುಲಿ ರಿಜಿಸ್ಟರ್ಸ್ ಅಂತ ಬರ್ತದೆ. ಇರಲಿ, ಕಂಟ್ರೋಲ್ ಯೂನಿಟ್ ಮತ್ತು ALU. ಕಂಟ್ರೋಲ್ ಯೂನಿಟ್ ಅಂದರೆ CU ಅಂತ ಕರಿತೀವಿ. ಇಟ್ ಕಂಟ್ರೋಲ್ಸ್ ಆ್ಯಂಡ್ ಡೈರೆಕ್ಟ್ಸ್ the data transfer between the various components in the CPU. ಈಗ ಡೇಟಾ ಏನಿದೆ ಒಂದು ಕಡೆಯೇ ಇರುವುದಿಲ್ಲ, ಒಂದು ಸೆಕ್ಷನ್ನಿಂದ ಮತ್ತೊಂದು ಸೆಕ್ಷನ್ನಿಗೆ ಟ್ರಾನ್ಸ್ಫರ್ ಆಗ್ತಾ ಇರಬೇಕು. ಯಾಕೆಂದರೆ ನೇರವಾಗಿ ಒಂದೇ ಸೆಕ್ಷನ್ನಲ್ಲಿ ಆಪರೇಷನ್ಸ್ ಆಗೋದಿಲ್ಲ, ಕ್ಯಾಲ್ಕುಲೇಷನ್ಸ್ ಸಾಧ್ಯ ಇಲ್ಲ. ಹಾಗಾಗಿ ಬೇರೆ ಬೇರೆ ಸೆಕ್ಷನ್ಸಿಗೆ ಹೋಗಿ ಬರ್ತಾ ಇರಬೇಕು. ಡಾಟಾ ಒಂದೇ ಕಡೆ ಅಥವಾ ಡೇಟಾ ಒಂದೇ ಕಡೆ ನಿಂತಲ್ಲಿ ನಿಲ್ಲೋದಿಲ್ಲ, ಎಲ್ಲ ಕಡೆ ಓಡಾಡ್ತಾ ಇರ್ತದೆ. ಯಾಕೆಂದರೆ ಕೆಲಸ ಆಗಬೇಕಷ್ಟು. ಹಾಗಾಗಿ ಈ ಕಂಟ್ರೋಲ್ ಯೂನಿಟ್ ಏನು ಮಾಡ್ತದೆ, ಹೆಸರಲ್ಲೇ ಉಂಟು ಅರ್ಥ, ಕಂಟ್ರೋಲ್, ದಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಫ್ಲೋ ಆಫ್ ಡೇಟಾ ಇನ್ ದಿ CPU. ನಾವು ಸಿಂಪಲ್ಲಾಗಿ ಹೇಳ್ಬೋದು, ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಡಾಟಾ ಫ್ಲೋ ಅಥವಾ ಸಾರಿ ಡೇಟಾ ಸಿಗ್ನಲ್ಸ್, ಡೇಟಾ ದ ಫ್ಲೋ ಆಫ್ ಡೇಟಾ ಇನ್ ದಿ
CPU. Next, ALU. Arithmetic Logic Unit. So this section performs all arithmetic and logical operation. Arithmetic operations andre addition, subtraction, division, multiplication and modulo. Logical operations andre AND, OR, NOT, ಈ ರೀತಿಯಾದಂಥ ಆಪರೇಷನ್ಸ್ ಅಥವಾ ರಿಲೇಷನಲ್ ಆಪರೇಟರ್ಸ್ ಅಂತ ಬರ್ತದೆ. ಲೆಸ್ ದ್ಯಾನ್, ಈಕ್ವಲ್, ಗ್ರೇಟರ್ ದ್ಯಾನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಕಂಪ್ಯಾರಿಸನ್. ಸೊ ದೀಸ್ ಆಲ್ ಆಪರೇಷನ್ಸ್ ಆರ್ ಕ್ಯಾರಿಡ್ ಇನ್ ದಿಸ್ ಸೆಕ್ಷನ್. ಯಾವುದು? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದು CPU. ಹಾಗಿದ್ರೆ ಈ CPU ಫಂಕ್ಷನ್ಸ್ ಅನ್ನು ನಾವು ಸಿಂಪಲ್ ಆಗಿ ಹೇಳೋದಿದ್ರೆ, ಇಟ್ ರಿಸೀವ್ಸ್, ಫೆಚ್ ಅಂತ ಕರೀತೇವೆ, ಅಥವಾ ಇಟ್ ರಿಸೀವ್ಸ್ ಡೇಟಾ ಫ್ರಾಮ್ ದಿ ಯೂಸರ್. ನೆಕ್ಸ್ಟ್, ಇಟ್ ಎಕ್ಸಿಕ್ಯೂಟ್ಸ್. CPU executes the instruction or program according to the instruction given by the program or user. And finally, it transfers results to the output unit. ಇದು CPU function. ಅದನ್ನು ನಾವು ಈ ರೀತಿಯೂ ಹೇಳ್ಬೋದು, fetching, decoding and execute. ಹೀಗೆ ಹೇಳ್ಬೋದು, ಫೆಚ್, ಡಿಕೋಡ್ ಆ್ಯಂಡ್ ಎಕ್ಸಿಕ್ಯೂಟ್. ಫೆಚಿಂಗ್ ಅಂದರೆ ಈಗ ಆ್ಯಕ್ಚುಲಿ ಇನ್ಪುಟ್ಟಿಂದ ನೀವೇನು ಡಾಟಾವನ್ನು ಕೊಟ್ಟಿರ್ತೀರಿ ಅದು ಆ್ಯಕ್ಚುಲಿ ಫಸ್ಟ್ ಪ್ರೈಮರಿ ಮೆಮೊರಿಗೆ ಹೋಗಿರ್ತದೆ, ಅಂದರೆ ಮೆಮೊರಿ ಯೂನಿಟ್ಗೆ ಹೋಗಿರ್ತದೆ. ಅಲ್ಲಿಂದ ಅದು ಮತ್ತೆ ವಾಪಸ್ CPU ಗೆ ಬರಬೇಕು, ಅಂದರೆ ಕಂಟ್ರೋಲ್ ಅಥವಾ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಯಾಕೆಂದರೆ ಇದರಲ್ಲೇ ಮೇನ್ ಆಪರೇಷನ್ಸ್ ಆಗೋದು. ಹಾಗಾಗಿ ಪ್ರೈಮರಿ ಮೆಮೊರಿಯಿಂದ ಅಥವಾ ಮೆಮೊರಿ ಯೂನಿಟಿಂದ ಈ ಸೆಕ್ಷನ್ನಿಗೆ ಬರಬೇಕು, ALU ಸೆಕ್ಷನ್. ಇಲ್ಲಿ ಆಪರೇಷನ್ಸ್ ಆಗಿ ಇಲ್ಲಿಂದ ಮತ್ತೆ ಬೇರೆ ಬೇರೆ ಸೆಕ್ಷನ್ಸಿಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ಗಳು ಸಹಿತ ಇಲ್ಲಿ ಬರ್ತವೆ, ಅಥವಾ ಫೈನಲ್ ರಿಸಲ್ಟ್ಸ್ ಸಹಿತ ಈ ಮೆಮೊರಿ ಯೂನಿಟಲ್ಲಿ ಬಂದು ಸ್ಟೋರ್ ಆಗಿರ್ತದೆ. ಇದನ್ನು ಔಟ್ಪುಟ್ ಯೂನಿಟ್ಗೆ ಕಳಿಸ್ಬೇಕು. ಇದಿಷ್ಟು ಕೆಲಸವನ್ನು ಯಾರು ಮಾಡೋದಾಗಿದ್ರೆ? ಕಂಟ್ರೋಲ್ ಯೂನಿಟ್. ಈಗ ಹೇಳುವಂಥ ಎಲ್ಲ ಆ್ಯಕ್ಷನನ್ನು ಮಾಡುವಂಥದ್ದು ಕಂಟ್ರೋಲ್ ಯೂನಿಟ್. ಫೆಚಿಂಗ್ ಸಹಿತ ಅದರದ್ದೇ ಕೆಲಸ, ಡಾಟಾವನ್ನು ಫೆಚ್ ಮಾಡಿ ಕಳಿಸ್ತದೆ, ಅಲ್ಲಿ ಪ್ರೊಸೆಸ್ ಆಗ್ತದೆ, ಅಲ್ಲಿಂದ ಡಾಟಾವನ್ನು ಅದು. ಈ ಕಂಟ್ರೋಲ್ ಯೂನಿಟ್ ಯಾವುದೇ ರೀತಿಯಾದಂಥ ಕ್ಯಾಲ್ಕುಲೇಷನ್ಸನ್ನು ಮಾಡೋದಿಲ್ಲ. ಇದರ ಕೆಲಸ ಏನು? ಕಂಟ್ರೋಲ್ಸ್ ದ ಫ್ಲೋ ಆಫ್ ಡೇಟಾ ಇನ್ ದಿ CPU. ಡೇಟಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾ ಇರ್ತದೆ, ಅದನ್ನು ಕಂಟ್ರೋಲ್ ಮಾಡಿ ಮಾನಿಟರ್ ಮಾಡ್ತಾ ಇರ್ತದೆ. ಎಲ್ಲಿ ಹೋಗಬೇಕು, ಯಾವ ಕಡೆ ಎಷ್ಟೊತ್ತು ಎಲ್ಲಿ ಬರಬೇಕು, ಎಲ್ಲವನ್ನು ಕಂಟ್ರೋಲ್ ಯೂನಿಟ್ ಮಾಡುತ್ತದೆ. ಆಮೇಲೆ ನೆಕ್ಸ್ಟ್ ಯೂನಿಟ್ ಮೆಮೊರಿ ಯೂನಿಟ್. ಮೆಮೊರಿ ಯೂನಿಟ್ ಈಸ್ ಯೂಸ್ಡ್ ಟು ಸ್ಟೋರ್ ದಿ ಡೇಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಟೆಂಪರರಿಲಿ ಆರ್ ದ ಪರ್ಮನೆಂಟ್ಲಿ. ನೀವು ಹೇಗೂ ಸ್ಟೋರ್ ಮಾಡಿ ಇಡ್ಬೋದು, ಒಂದು ಟೆಂಪರರಿ ಆಗಿ ತಾತ್ಕಾಲಿಕವಾಗಿರ್ಬೋದು, ಇಲ್ಲ ಶಾಶ್ವತವಾಗಿ ನೀವು ಮಾಹಿತಿಯನ್ನು ಇದರಲ್ಲಿ ಸಂಗ್ರಹ ಮಾಡಬಹುದು. ಇಲ್ಲಿ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಅಂತ ಎರಡು ಟೈಪ್ ಬರ್ತದೆ ಮೆಮೊರಿ ಯೂನಿಟಲ್ಲಿ. ಪ್ರೈಮರಿ ಮೆಮೊರಿಯನ್ನು ನಾವು ಟೆಂಪರರಿ ಮೆಮೊರಿ ಅಂತ ಕರಿತೇವೆ, ಸೆಕೆಂಡರಿ ಮೆಮೊರಿಯನ್ನು ಪರ್ಮನೆಂಟ್ ಅಂತ ಕರಿತೇವೆ. ಆ್ಯಕ್ಚುಲಿ ನಾವು ರ್ಯಾಮ್ ಅಂತ ಹೇಳ್ಬೋದು, ಹೆಸರು ಕೇಳಿರ್ಬೋದು ಅಲ್ವಾ, ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಈಗ ನೀವು ಕೊಟ್ಟಿರುವಂಥ ಡೇಟಾ ರ್ಯಾಮಿಗೆ ಬರ್ತದೆ, ರ್ಯಾಮಿಂದ ಮತ್ತೆ CPUಗೆ ಹೋಗ್ತದೆ, ಅಲ್ಲಿ ಪ್ರೊಸೆಸ್ ಆಗಿ ಮತ್ತೆ ಇಲ್ಲಿ ಬರ್ತದೆ. ಇಲ್ಲಿ ಮೆಮೊರಿ ಯೂನಿಟಲ್ಲಿ ಬರೀ ರ್ಯಾಮ್ ಮತ್ತು ಹಾರ್ಡ್ ಡಿಸ್ಕೇ ಇರುವುದಿಲ್ಲ, ಇಲ್ಲಿ ರಿಜಿಸ್ಟರ್ಸ್ಗಳು ಬರ್ತವೆ. ರಿಜಿಸ್ಟರ್ಸ್ ಇಸ್ ಅಗೇನ್ ಎ ಸ್ಮಾಲ್ ಮೆಮೊರಿ ಯೂಸ್ ಟು ಸ್ಟೋರ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್, ಮಧ್ಯಂತರ ಮಾಹಿತಿಗಳನ್ನು ಅಥವಾ ಡೇಟಾ ಪ್ರೋಗ್ರಾಮ್ಸನ್ನು ಸ್ಟೋರ್ ಮಾಡಲಿಕ್ಕೆ ರಿಜಿಸ್ಟರ್ಸನ್ನು ಬಳಸ್ತಾರೆ. ಯಾಕೆಂದರೆ ಡಾಟಾ ಪ್ರೊಸೆಸ್ ಆಗಬೇಕಿದ್ರೆ ಮಧ್ಯದಲ್ಲಿ
ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ಗಳು ಬರ್ತವೆ, ಅದನ್ನು ಒಂದು ಕಡೆ ಸ್ಟೋರ್ ಮಾಡಿಟ್ಕೊಳ್ಬೇಕು, ನೆಕ್ಸ್ಟ್ ಕ್ಯಾಲ್ಕುಲೇಷನ್ಗೆ ಅದು ಬೇಕಾಗಿರುತ್ತದೆ. ಸೊ ಅಂಥ ಸಂದರ್ಭದಲ್ಲಿ ರಿಜಿಸ್ಟರ್ಸ್ ಅಂತ ಬರ್ತದೆ. ರಿಜಿಸ್ಟರ್ ಅಲ್ಲ, ರಿಜಿಸ್ಟರ್. ನೀವು ಅಟೆಂಡೆನ್ಸ್ ರಿಜಿಸ್ಟರ್ ಅಂತ ಕೇಳಿರ್ಬೋದು. ಅಟೆಂಡೆನ್ಸ್ ಅನ್ನು ಅದರಲ್ಲಿ ನಾವು ಸ್ಟೋರ್ ಮಾಡಿಡ್ತೇವೆ. ರಿಜಿಸ್ಟರ್ ಇಸ್ ಎ ಮೆಮೊ, ಸ್ಮಾಲ್ ಮೆಮೊರಿ ದಟ್ ಸ್ಟೋರ್ಸ್ ಇಂಟರ್ಮೀಡಿಯೇಟ್ ಡೇಟಾ. ಡಾಟಾ ಪ್ರೊಸೆಸ್ ಆಗಬೇಕಿದ್ರೆ ಏನು ರಿಸಲ್ಟ್ಸ್, ಡಾಟಾ ಏನು ಮಾಹಿತಿಗಳು ಬರ್ತವೆ ಅದನ್ನು ಸ್ಟೋರ್ ಮಾಡ್ತಾ ಇರ್ತದೆ. ಆಮೇಲೆ ಡೇಟಾವನ್ನು ಔಟ್ಪುಟ್ಗೆ ಕಳಿಸ್ಬೇಕು, ಅದು ಸಹಿತ ಮೆಮೊರಿ ಯೂನಿಟಿನ ಕೆಲಸ. ಅದಕ್ಕೆ ಸಹಾಯ ಮಾಡೋರು ಕಂಟ್ರೋಲ್ ಯೂನಿಟ್. ಸೊ ದಟ್ ಮೀನ್ಸ್ ದ ಇನ್ಫಾರ್ಮೇಷನ್ ದಟ್ ಆರ್ ಸ್ಟೋರ್ಡ್ ಇನ್ ದಿ ಮೆಮೊರಿ ಯೂನಿಟ್ ಆರ್ ಟು ಬಿ ಟ್ರಾನ್ಸ್ಮಿಟ್ ಆರ್ ಟ್ರಾನ್ಸ್ಫರ್ ಟು ಔಟ್ಪುಟ್ ಯೂನಿಟ್. ಔಟ್ಪುಟ್ ಯೂನಿಟ್ಗೆ ಕಳಿಸುವಂಥ ಕೆಲಸ ಮೆಮೊರಿ ಯೂನಿಟ್ ಮಾಡುತ್ತದೆ. ಹಾಗಿದ್ರೆ ಮೆಮೊರಿ ಯೂನಿಟಿನ ಕೆಲಸ ಏನು? ದ ಫಂಕ್ಷನ್ಸ್ ಆಫ್ ಮೆಮೊರಿ ಯೂನಿಟ್. ಫಂಕ್ಷನ್ಸ್ ಆಫ್ ಮೆಮೊರಿ ಯೂನಿಟ್, ಫಸ್ಟ್ ಇಟ್ ಸ್ಟೋರ್ಸ್ ದಿ ಡಾಟಾ. ಅದೇ ರೀತಿ ಇಂಟರ್ಮೀಡಿಯೇಟ್ ಡಾಟಾ, ಇಂಟರ್ಮೀಡಿಯೇಟ್ ಡಾಟಾ, ಇನ್ಪುಟ್ ಡೇಟಾ. ಐ ರೆಫರ್, ಐ ಪ್ರಿಫರ್ ಬೋತ್ ಡಾಟಾ ಆ್ಯಂಡ್ ಡೇಟಾ, ಓಕೆ ಬೋತ್, ಬಟ್ ದ ವ್ಯಾಲಿಡ್ ವರ್ಡ್ ಈಸ್ ಡೇಟಾ. ಬಟ್ ಜನರಲಿ ಇನ್ ಪ್ರಾಕ್ಟೀಸ್ ವಿ ಸೇ ಬೋತ್ ಡಾಟಾ ಆ್ಯಂಡ್ ಡೇಟಾ. ಮೇಕ್ ದಿ ಕರೆಕ್ಷನ್ ಬಿಕಾಸ್ ಐ ಪ್ರಾಕ್ಟೀಸ್ಡ್ ಇಟ್ ಆಸ್ ಎ ಡಾಟಾ ರಾದರ್ ದನ್ ಡೇಟಾ. ಸೊ ಸಮಟೈಮ್ಸ್ ಐ ಕ್ಯಾನ್ ಸೇ ಡೇಟಾ ಆ್ಯಂಡ್ ಡಾಟಾ, ಓಕೆ ಮೇಕ್ ದಿ ಕರೆಕ್ಷನ್. ಇಂಟರ್ಮೀಡಿಯೇಟ್ ಡೇಟಾ ಸ್ಟೋರ್ಸ್ ದಿ ಇನ್ಪುಟ್ ಡೇಟಾ, ಇಂಟರ್ಮೀಡಿಯೇಟ್ ಡೇಟಾ ದಟ್ ಆರ್ ಜನರೇಟೆಡ್ ಡ್ಯೂರಿಂಗ್ ದಿ ಪ್ರೊಸೆಸಿಂಗ್. ಆ್ಯಂಡ್ ನೆಕ್ಸ್ಟ್ ಒನ್ ಫೈನಲ್ ರಿಸಲ್ಟ್. So these are the three functions of memory unit. It stores the input data that are given by the input devices. It stores intermediate data, madhyantara data galanna store madutade process agbekidre, matte final result enide adu memory unit alli store agirutade. Actually adu RAM alle irutade until it is transferred to the permanent storage area. It is stored in the RAM only, random access memory. ಇದು ಮೆಮೊರಿ ಯೂನಿಟ್ ಆಯಿತು. ಇಲ್ಲೆಲ್ಲ ಟ್ರಾನ್ಸ್ಫರ್ ಇದೆ ನೋಡಿ, ಬೈ ಡೈರೆಕ್ಷನಲ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇರ್ತವೆ ಅಂತ ಅರ್ಥ. ಇಲ್ಲಿ ರಿಜಿಸ್ಟರ್ಸನ್ನು ಬಳಸ್ತಾರೆ ಆ್ಯಕ್ಚುಲಿ ಇಂಟರ್ಮೀಡಿಯೇಟ್ ಡಾಟಾವನ್ನು ಸ್ಟೋರ್ ಮಾಡಲಿಕ್ಕೆ. ಆ ರಿಜಿಸ್ಟರ್ಸ್ಗಳು ಬರ್ತವೆ, ಫ್ಲಿಪ್ ಫ್ಲಾಪ್ ರಿಜಿಸ್ಟರ್ಸ್ ಎಲ್ಲ ಇದೆ. ಸೊ ಇಲ್ಲಿ ಫ್ಲ್ಯಾಗ್ ರಿಜಿಸ್ಟರ್, ಜೀರೋ ರಿಜಿಸ್ಟರ್, ಸೈನ್ ರಿಜಿಸ್ಟರ್ಸ್, ಆಮೇಲೆ ಮೆಮೊರಿ ಅಡ್ರೆಸ್ ರಿಜಿಸ್ಟರ್ಸ್. ಸೊ ದೆರ್ ಆರ್ ಸಿಕ್ಸ್ ಜನರಲ್ ಪರ್ಪಸ್ ರಿಜಿಸ್ಟರ್, ಆರ್ ನಾಟ್ ಟು ಆರ್ ಸಿ ಆರ್ ಫೈವ್. ದೆರ್ ಆರ್ 6-7 ಜನರಲ್ ಪರ್ಪಸ್ ರಿಜಿಸ್ಟರ್ಸ್, ಮೆಮೊರಿ ಅಡ್ರೆಸ್ ರಿಜಿಸ್ಟರ್, ಮೆಮೊರಿ ಬಫರ್ ರಿಜಿಸ್ಟರ್, ಅಕ್ಯುಮುಲೇಟರ್ಸ್ ಅಂತ ಬರ್ತದೆ. ಸೊ ಭಾಳಷ್ಟು ಇಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ಗಳು ಇನ್ನೂ ಇದ್ದಾವೆ. ಆದರೆ ಇದು ನಿಮಗೇನು ಬೇಸಿಕ್ ಕಂಪ್ಯೂಟರ್ ಹೇಗೆ ತನ್ನ ಕೆಲಸವನ್ನು ಮಾಡುತ್ತೆ ಅಥವಾ ಅದರ ಸ್ಟ್ರಕ್ಚರ್ ಏನು ಅನ್ನೋ ತಿಳಿಸ್ಕೊಡ್ಲಿಕ್ಕೆ ಮಾತ್ರ ಇದು ಸಿಂಪಲ್ಲಾಗಿ ಇಟ್ಟಿದ್ದಾರೆ. ಇದರಲ್ಲಿ ಇದರದ್ದು ಇಂಟರ್ನಲ್ ಆರ್ಕಿಟೆಕ್ಚರೇ ಬೇರೆ ಥರ ಇದೆ. ಓಕೆ, ಇದು ಜನರಲ್ ವ್ಯೂ. ಆಮೇಲೆ ಫೈನಲ್ ಆಗಿ ಔಟ್ಪುಟ್ ಯೂನಿಟ್. ಔಟ್ಪುಟ್ ಯೂನಿಟ್ ಕೆಲಸ ಏನು ಆಗಿದ್ರೆ, ಔಟ್ಪುಟ್ ಯೂನಿಟ್ ಕೆಲಸ ಏನು, ಬಂದಂಥ ಪ್ರೊಸೆಸ್ಡ್ ಡೇಟಾ ಅಥವಾ ಇನ್ಫಾರ್ಮೇಷನ್ ಏನಿದೆ ಅದು ಫೈನಲ್ ಆಗಿ ಎಲ್ಲಿರ್ತದೆ, ಮೆಮೊರಿ ಯೂನಿಟಲ್ಲಿ ಇರ್ತದೆ. ಅಲ್ಲಿಂದ ಪ್ರೊಸೆಸ್ಸಿಂದ ಕಂಪ್ಯೂಟರಿಂದ ಔಟ್ಸೈಡ್ ವರ್ಲ್ಡಿಗೆ ಬರಬೇಕು, ಹೊರಗಡೆ ಜಗತ್ತಿಗೆ ರಿಸಲ್ಟ್ ಬರಬೇಕು. ಅದನ್ನು ಔಟ್ಪುಟ್ ಯೂನಿಟಿಗೆ ಸೆಂಡ್ ಮಾಡ್ತದೆ ಯಾರೋ, ಮೆಮೊರಿ ಯೂನಿಟ್. ಸೊ ಹಾಗಾಗಿ ದ ಔಟ್ಪುಟ್ ಯೂನಿಟ್ ಫಂಕ್ಷನ್ಸ್ ಏನು ಆಗಿದ್ರೆ, ಇಟ್ ರಿಸೀವ್ಸ್ ಪ್ರೊಸೆಸ್ಡ್ ಡೇಟಾ, ಇಟ್ ರಿಸೀವ್ಸ್
ಪ್ರೊಸೆಸ್ಡ್ ಡೇಟಾ. ಈಗ ಈ ರಿಸಲ್ಟ್ಸ್ ಏನು ಬಂದಿದೆ ಅದು ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲೇ ಇರ್ತದೆಯಾ? ಇಲ್ಲ. ಯಾಕೆಂದರೆ ಇಲ್ಲೆಲ್ಲ ಬಿಟ್ ಅಥವಾ ಸಿಗ್ನಲ್ಸ್ ಅಂತ ಕರೀತೇವೆ, ಬಿಟ್ ಅಂತ ಹೇಳೋಕ್ಕಿಂತ ಸಿಗ್ನಲ್, ಡಿಜಿಟಲ್ ಸಿಗ್ನಲ್ಸ್ಗಳು ಹೋಗ್ತಾ ಇರ್ತವೆ, ಅದರಲ್ಲಿ ಡಾಟಾ ಇರ್ತದೆ. ಯಾಕೆಂದರೆ ಜೀರೋ ಅಂದರೆ ಲೋ, ಹೈ ಅಂದರೆ ಒನ್ ಅಂತ. ಸೊ 0101 ಕಾಂಬಿನೇಷನಲ್ಲಿ ಸಿಗ್ನಲ್ಸ್ಗಳು, ಅದನ್ನು ಇಲೆಕ್ಟ್ರಿಕಲ್ ಪಲ್ಸಸ್ ಅಂತ ಕರಿತೇವೆ. ಅದು ಒಂದು ಕಡೆಯಿಂದ ಸಿಗ್ನಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರುತ್ತದೆ. ಆ ರಿಸಲ್ಟ್ ಏನಿದೆ ಅದು ನಮಗೆ ಅರ್ಥ ಆಗದೇ ಇರುವಂಥ ಭಾಷೆಯಲ್ಲಿ ಇರ್ತದೆ. ಅದನ್ನು ನಮಗೆ ಅರ್ಥ ಆಗುವಂಥ ಭಾಷೆಗೆ ಕನ್ವರ್ಟ್ ಮಾಡಬೇಕು. ಯಾಕೆಂದರೆ ಅದು ಆ ಭಾಷೆ ನಮಗೆ ಅರ್ಥ ಆಗುವುದಿಲ್ಲ, ಅದ್ರ ಆ ಕೆಲಸವನ್ನು ಔಟ್ಪುಟ್ ಯೂನಿಟ್ ಮಾಡ್ತದೆ. ಸೊ ನೆಕ್ಸ್ಟ್ ಕನ್ವರ್ಟ್ಸ್ ಇನ್ಫಾರ್ಮೇಶನ್ ಇನ್ ಟು ಹ್ಯೂಮನ್ ಅಂಡರ್ಸ್ಟೇಬಲ್ ಫಾರ್ಮ್. ಹ್ಯೂಮನ್ ಅಂಡರ್ಸ್ಟೇಬಲ್ ಫಾರ್ಮ್ ನಮಗೆ ಅರ್ಥ ಆಗುವಂತಹ ಭಾಷೆಗೆ ಅದನ್ನು ಕನ್ವರ್ಟ್ ಮಾಡಿ ಕಳಿಸ್ತದೆ. ಯಾವ ಔಟ್ಪುಟ್ ಡಿವೈಸಸ್ಗಳಿದ್ದಾವೆ, ನಾವು ಯಾವುದ್ರ ಮುಖಾಂತರ ಏನು ರಿಸಲ್ಟ್ಸ್ ಅನ್ನು ನೋಡಬಹುದು? ಮಾನಿಟರ್ಸ್ ಇದೆ, ನಾವು ಔಟ್ಪುಟ್ ಅನ್ನು ಡಿಸ್ಪ್ಲೇ ಮಾಡಬಹುದು. ಅದೇ ರೀತಿ ಪ್ರಿಂಟರ್ಸ್ ಅಂತ ಬರುತ್ತದೆ, ಅದರಲ್ಲಿ ನಾವು ಡಾಟಾವನ್ನು ಪ್ರಿಂಟ್ ಔಟ್ ಅಥವಾ ಸಾರಿ ಇನ್ಫಾರ್ಮೇಷನ್ ಅಥವಾ ಯಾವುದೇ ರೀತಿಯಾದಂಥ ರಿಸಲ್ಟ್ಸನ್ನು ನಾವು ಪ್ರಿಂಟ್ ಔಟ್ ತಗೊಳ್ಬೋದು ಔಟ್ಪುಟ್ ಡಿವೈಸ್. ಅದೇ ರೀತಿ ಪ್ರೊಜೆಕ್ಟರ್, LCD ಪ್ರೊಜೆಕ್ಟರ್, ಅದರ ಮುಖಾಂತರ ಸಹಿತ ನಾವು ರಿಸಲ್ಟ್ಸನ್ನು ನೋಡ್ಬೋದು. ಅದೇ ರೀತಿ ಪ್ಲಾಟರ್ಸ್ ಅಂತ ಬರ್ತದೆ. ಸೊ ಯಾವ್ಯಾವ್ದು ಆಗಿದ್ರೆ ಔಟ್ಪುಟ್ ಡಿವೈಸಸ್, ಮಾನಿಟರ್, ಪ್ರಿಂಟರ್ ಮತ್ತು ಪ್ಲಾಟರ್ ಅಂತ ಬರುತ್ತೆ. ದೊಡ್ಡ ದೊಡ್ಡ ಬ್ಯಾನರನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಪ್ಲಾಟರನ್ನು ಬಳಸ್ತಾರೆ. ಅದೇ ರೀತಿ ಪ್ರೊಜೆಕ್ಟರ್, ಇದಿಷ್ಟು ಔಟ್ಪುಟ್ ಡಿವೈಸಸ್. ಸೊ ದಿಸ್ ಈಸ್ ದ ಜನರಲ್ ಸ್ಟ್ರಕ್ಚರ್ ಆಫ್ ಕಂಪ್ಯೂಟರ್. ಸೊ ಎಕ್ಸಾಮಲ್ಲಿ ಹೇಗೆ ಬರೀಬೇಕು, ಜಸ್ಟ್ ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ಸಾಕು, ನಿಮ್ಮದೇ ಆದಂಥ ಭಾಷೆಯಲ್ಲಿ ಬರೀರಿ. ಇಲ್ಲಿ ನಾನು ಸಹಿತ ನನ್ನದೇ ಆದಂಥ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಹಾಗಾಗಿ ಇನ್ಪುಟ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಮೇಲೆ CPU ಹಾರ್ಟ್ ಅಥವಾ ಬ್ರೇನ್ ಅಂತ ಕರೀತಾರೆ ಜನರಲ್ ಆಗಿ. ಇಟ್ಸ್ ಅ ಬ್ರೇನ್ ಆರ್ ಹಾರ್ಟ್ ಆಫ್ ದಿ ಕಂಪ್ಯೂಟರ್. ಹೇಗೆ ನಮಗೆ ಬ್ರೇನ್ ಮತ್ತು ಹಾರ್ಟ್ ಇಂಪಾರ್ಟೆಂಟ್ ಪಾರ್ಟು, ಹಾಗೆ ಟೋಟಲ್ ಬರೀ ಬ್ರೇನ್ ಮತ್ತು ಹಾರ್ಟ್ ಇದ್ದರೆ ಸಾಕಾಗೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ನರ್ವ್ ಸಿಸ್ಟಮ್ ಬೇಕು, ನರವ್ಯೂಹ, ನರಮಂಡಲ ಬೇಕು ಅಲ್ವಾ. ಸೊ ಅಲ್ಲಿ ನಾವು ಯಾವುದನ್ನು ಬಳಸ್ತೇವೆ, ಬಸ್ ಅಂತ ಬರುತ್ತೆ. ಕಲೆಕ್ಷನ್ ಆಫ್ ವೈರ್ಸ್ ದಟ್ ಕ್ಯಾರೀಸ್ ಡೇಟಾ ಫ್ರಾಮ್ ಡೇಟಾ ಸಿಗ್ನಲ್ಸ್ ಫ್ರಾಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್. ಒಂದು ಕಡೆಯಿಂದ ಇನ್ನೊಂದು ಸೆಕ್ಷನ್ಗೆ ಡಾಟಾ ಹೋಗಬೇಕು ಅಂದರಲ್ಲಿ ಕಮ್ಯುನಿಕೇಷನ್ ಲಿಂಕ್ ಬೇಕು, ಲೈನ್. ಆ ಲೈನನ್ನೇ ಬಸ್ ಅಂತ ಕರೀತೇವೆ. ಆ ಬಸ್ ಮುಖಾಂತರ ಡೇಟಾ ಮತ್ತು ಪ್ರೋಗ್ರಾಮ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇರ್ತವೆ. ಸೊ CPU ಕಾಲ್ಡ್ ಆ್ಯಸ್ ಅ ಬ್ರೇನ್ ಆರ್ ದ ಹಾರ್ಟ್ ಆಫ್ ದಿ ಕಂಪ್ಯೂಟರ್, ಆ್ಯಂಡ್ ಆಲ್ ದ ಆ್ಯಕ್ಟಿವಿಟೀಸ್ ಆರ್ ಕ್ಯಾರೀಡ್ ಇನ್ ದಿ CPU ಓನ್ಲಿ, ಆ್ಯಂಡ್ ಆಲ್ ದ ಕಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಇನ್ಕ್ಲೂಡಿಂಗ್ RAM, ಹಾರ್ಡ್ ಡಿಸ್ಕ್ ಆ್ಯಂಡ್ ಆಲ್ ಇಲೆಕ್ಟ್ರಾನಿಕ್ ಸರ್ಕಿಟ್ಸ್ ಗೇಟ್ಸ್ ಚಿಪ್ಸ್ ಆರ್ ಕನೆಕ್ಟೆಡ್ ಟು ದಿ CPU. CPUಗೆ ಕನೆಕ್ಟ್ ಆಗೇ ಇರಬೇಕು, ಯಾಕೆಂದರೆ ಪ್ರತಿಯೊಂದು ಕಮ್ಯುನಿಕೇಷನ್ ಏನೇ ಕಂಪ್ಯೂಟ್ರಲ್ಲಿ ವರ್ಕ್ ಆಗೋದಿದ್ರೂ ಅದು CPUಗೆ ಬರಬೇಕು. CPUಗೆ ಬಂದು ಅಲ್ಲಿಂದ ಇನ್ಸ್ಟ್ರಕ್ಷನನ್ನು ತಗೊಂಡು ಮುಂದೆ ಹೋಗ್ತದೆ. ಹಾಗಾಗಿ ಇಟ್ ಈಸ್ ಎ ಮೇನ್ ಪಾರ್ಟ್ ಆಫ್ ದಿ ಕಂಪ್ಯೂಟರ್. ಪೂರಾ ತಲೆ ಇದರಲ್ಲೇ ಇದೆ, ಎಲ್ಲವೂ ಇಲ್ಲೇ ಬರಬೇಕು, ಇಲ್ಲೇ ವರ್ಕ್ ಆಗಬೇಕು, ಇಲ್ಲಿಂದ ಮುಂದೆ ಹೋಗ್ತದೆ. ಹಾಗಾಗಿ ಇದನ್ನು ಹಾರ್ಟ್ ಮತ್ತು ಬ್ರೇನ್ ಅಂತ ಕರೀತಾರೆ. ಸೊ ಇದಿಷ್ಟು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು. ಇದು ಫಸ್ಟ್ ಚಾಪ್ಟ್ರಲ್ಲಿ ಭಾಳ ಇಂಪಾರ್ಟೆಂಟ್. ಸೊ ಫಾರ್ ಜಸ್ಟ್ ರಿಕಾಲ್ ದ ಕನ್ಕ್ಲೂಡ್, ವಿ ಹ್ಯಾವ್ ಡಿಸ್ಕಸ್ಡ್ ದ ಡೆಫಿನೇಷನ್ ಆಫ್ ಕಂಪ್ಯೂಟರ್ ಆ್ಯಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ದ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಆ್ಯಂಡ್ ದ ಫಂಕ್ಷನಲ್ ಯೂನಿಟ್ಸ್ ಆರ್ ದ ಕಂಪೋನೆಂಟ್ಸ್ ಆಫ್ ಅ ಕಂಪ್ಯೂಟರ್ ಆ್ಯಂಡ್
or the block diagram of computer. So with this I conclude the today's class, and in next class we discuss the history of computer, the generations of computer and the types of computer, and the application and advantage uses of computer. And this chapter carries 8 marks. The weightage of this whole chapter is 8 marks. 1 mark one question you will get, 2 mark one question, and 5 mark one question. So totally 8 marks. So hagage first chapter enide solpa theoretical ide, theory part ide, easy aagi idanna odkolabodu, neeve swanta baribodu. ಓಕೆ, ಸಿಂಪಲ್ಲಾಗಿ ನೀವು ಈ ಒಂದು ಚಾಪ್ಟರ್ಸನ್ನು ಮುಗಿಸ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಈ ಚಾಪ್ಟರ್ನ ಕನ್ಕ್ಲೂಡ್ ಮಾಡಲಿಕ್ಕೆ ನೋಡುವ. ಆಮೇಲೆ ಟೋಟಲಿ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಇಲ್ಲಿವರೆಗೆ ಕಲಿತದ್ರಲ್ಲಿ ಒಂದು ಬ್ಲಾಕ್ ಡಯಾಗ್ರಾಮ್ ಮತ್ತು ಡೆಫಿನೇಷನ್ of software, hardware, data, information, adhe reethi difference between the software and hardware irbodu. So ivella important en helidano ellavu important agirutade. So hagagi next class alli history brief aagi nodu, generations ide, amele types of computers ide, ivellavanna study maadi naavu ee chapter na conclude maduva. So today I conclude my class. Have a good day. Thank you.